ಸಹಜ ಸ್ಥಿತಿಯತ್ತ ಮಂಗಳೂರು ಹೊತ್ತಿ ಊರಿದ ಊರಿನ ನೈಜ ಚಿತ್ರಣ. ಕೊನೆಗೂ ಶಾಂತವಾಯಿತು ಕರಾವಳಿ. ಮಂಗಳೂರು ಗೋಲಿಬಾರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯಾಂಗ ತನಿಖೆ ಬಗ್ಗೆ ಶೀಘ್ರ ನಿರ್ಧಾರ ಕೈಗೊಳ್ತೀವಿ. ಮಂಗಳೂರಿಗೆ ತೆರಳುವ ಮುನ್ನ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮಾಧ್ಯಮಗಳಿಗೆ ಕೊಟ್ಟಿರತಕ್ಕಂತಹ ಹೇಳಿಕೆ, ಮಂಗಳೂರಿನ ಗೋಲಿಬಾರ್ ಪ್ರಕರಣ ಏನ್ ನಡೀತು, ಎರಡು ಸಾವು ಸಂಭವಿಸಿತು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಂಗ ತನಿಖೆಯ ಬಗ್ಗೆ ಶೀಘ್ರ ನಿರ್ಧಾರ ಕೈಗೊಳ್ತೀವಿ ಅಂತ ಹೇಳಿದ್ರು. ಅಲ್ಲಿಗೆ ಹೋಗಿ ವಾಸ್ತವಾಂಶವನ್ನ ತಿಳಿದುಕೊಳ್ತೇನೆ, ನಂತರ ಚರ್ಚಿಸಿ ತನಿಖೆ ಮಾಡೋ ಬಗ್ಗೆ ತೀರ್ಮಾನ ಕೈಗೊಳ್ತೀವಿ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಮಂಗಳೂರು ಭೇಟಿ ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗಿದೆ. ಆದರೆ ನ್ಯಾಯಾಂಗ ತನಿಖೆ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಅಲ್ಲಿಗೆ ಹೋಗಿ ವಾಸ್ತವಾಂಶ ತಿಳ್ಕೊಂಡು ನಿರ್ಧಾರ ಕೈಗೊಳ್ತೀನಿ ಅಂತ ಮಾಧ್ಯಮಗಳಿಗೆ ಹೇಳಿದ್ರು. ಮಂಗಳೂರಿಗೆ ಹೊರಡುವ ಮುನ್ನ ಇಡೀ ರಾಜ್ಯ ಸಾಕಷ್ಟು ಶಾಂತವಾಗಿದೆ. ಕರಾವಳಿ ನಾನು ಬಸವರಾಜ ಬೊಮ್ಮಾಯಿಯವರು, ಕಾರ್ಜೋಳಜಿಯವರು ಅಲ್ಲಿ ಪೊಲೀಸ್ ಅಧಿಕಾರಿಗಳ ಬಗ್ಗೆ ಜೊತೆ ಚರ್ಚೆ ಮಾಡಿ ಅಲ್ಲಿಯ ಘಟನೆಗಳ ಬಗ್ಗೆ ಏನು ಕಾರಣಗಳೇನು ತಿಳ್ಕೊಂಡು ಫಸ್ಟು ಮಂಗಳೂರಿಗೆ ಹೋಗ್ತೇವೆ. ಅಲ್ಲಿಂದ ಉಡುಪಿಗೆ ಹೋಗಿ ಮಂಗಳೂರಲ್ಲಿ ಮೀಟಿಂಗ್ ಇದೆ, ಅಲ್ಲೋದ್ಮೇಲೆ ಚರ್ಚೆ ಮಾಡ್ತೇನೆ ಅಲ್ಲಿ ಏನು ಪರಿಸ್ಥಿತಿಗಳು ಏನು ತಿಳ್ಕೊಂಡು ತೀರ್ಮಾನ ತಗೊಳ್ತೇನೆ. ಇವತ್ತು ಮಂಗಳೂರಿಗೆ ಹೋಗಿ ನಾನು ಬಸವರಾಜ ಬೊಮ್ಮಾಯಿಯವರು, ಕಾರ್ಜೋಳಜಿಯವರು ಅಲ್ಲಿ ಪೊಲೀಸ್ ಅಧಿಕಾರಿಗಳ ಬಗ್ಗೆ ಜೊತೆ ಚರ್ಚೆ ಮಾಡಿ ಅಲ್ಲಿಯ ಘಟನೆಗಳ ಬಗ್ಗೆ ಏನು ಕಾರಣಗಳೇನು ತಿಳ್ಕೊಂಡು ಫಸ್ಟು ಮಂಗಳೂರಿಗೆ ಹೋಗ್ತೇವೆ. ಅಲ್ಲಿಂದ ಉಡುಪಿಗೆ ಹೋಗಿ ಮಂಗಳೂರಲ್ಲಿ ಮೀಟಿಂಗ್ ಇದೆ, ಅಲ್ಲೋದ್ಮೇಲೆ ಚರ್ಚೆ ಮಾಡ್ತೇನೆ ಅಲ್ಲಿ ಏನು ಪರಿಸ್ಥಿತಿಗಳು ಏನು ತಿಳ್ಕೊಂಡು ತೀರ್ಮಾನ ತಗೊಳ್ತೇನೆ. ಮಂಗಳೂರಲ್ಲಿ ಈಗ ಪರಿಸ್ಥಿತಿ ಶಾಂತವಾಗಿದೆ, ಅಧಿಕಾರಿಗಳು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ. ನ್ಯೂಸ್ 18ಗೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿಕೆ ಕೊಟ್ಟಿದ್ದಾರೆ. ವಿವಿಧ ಸಂಘ ಸಂಸ್ಥೆಯ ಮುಖಂಡರನ್ನ ಭೇಟಿ ಮಾಡ್ತೀವಿ, ಶಾಂತಿ ಸುವ್ಯವಸ್ಥೆಯ ಮಾರ್ಗದರ್ಶನ ಮಾಡಿ ಬರ್ತೀವಿ ಅಂತ ನ್ಯೂಸ್ 18ಗೆ ಬಸವರಾಜ ಬೊಮ್ಮಾಯಿ ಹೇಳಿದರು. ಬಿಎಸ್ವೈಎನ್ ಟೀಮ್ ಮಂಗಳೂರಿಗೆ ಹೊರಟಿದೆ. ಸೊ ಅಲ್ಲಿ ಹೊರಟಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಏನ್ ಮಾಡ್ತೀರಾ ಅನ್ನೋ ಪ್ರಶ್ನೆಗೆ ವಿವಿಧ ಸಂಘ ಸಂಸ್ಥೆಯ ಮುಖಂಡರುಗಳನ್ನ ಭೇಟಿ ಮಾಡ್ತೀವಿ, ಶಾಂತಿ ಸುವ್ಯವಸ್ಥೆ ಮತ್ತೆ ರಿಎಸ್ಟಾಬ್ಲಿಷ್ ಆಗೋ ಹಾಗೆ ನೋಡಿ ಬರ್ತೀವಿ ಅಂತ ಬಸವರಾಜ ಬೊಮ್ಮಾಯಿ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಜೊತೆಗೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರು ಇದ್ದಾರೆ. ಸರ್, ಇವತ್ತು ಮಂಗಳೂರಿಗೆ ಹೋಗ್ತಾ ಇದ್ದೀರಿ, ಯಾವ ರೀತಿ ಇದೆ ಪರಿಸ್ಥಿತಿ, ಜೊತೆಗೆ ಮುಖ್ಯಮಂತ್ರಿಗಳ ಜೊತೆ ಹೋಗ್ತಾ ಇದ್ದೀರಿ ಅನ್ನುವಂಥದ್ದು, ಪರಿಸ್ಥಿತಿ ಹತೋಟಿಗೆ ಬಂದಿದೆಯಾ ಅಂತ? ಅಲ್ಲಿ ಪರಿಸ್ಥಿತಿ ಶಾಂತವಾಗಿದೆ, ಹತೋಟಿಯಲ್ಲಿದೆ. ಅಲ್ಲಿ ಅಧಿಕಾರಿಗಳು ಮುಂಜಾಗ್ರತೆ ಕ್ರಮ ಎಲ್ಲವನ್ನೂ ಕೂಡ ತೆಗೆದುಕೊಂಡಿದ್ದಾರೆ. ಮುಖ್ಯಮಂತ್ರಿಗಳು ಖುದ್ದಾಗಿ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಇವತ್ತು ನಾವು ಮಂಗಳೂರು ಹೋಗ್ತಾ ಇದ್ದೇವೆ. ಅಲ್ಲಿ ಎಲ್ಲ ಹಿರಿಯ ಪೊಲೀಸ್ ಅಧಿಕಾರಿಗಳು ಮತ್ತು ರೆವಿನ್ಯೂ ಅಧಿಕಾರಿಗಳ ಸಭೆ ನಡೆಸ್ತಾ ಇದ್ದೇವೆ. ಅದರ ಜೊತೆಗೆ ಚುನಾಯಿತ ಪ್ರತಿನಿಧಿಗಳ ಸಭೆ ಕೂಡ ನಡೆಸ್ತಾ ಇದ್ದೇವೆ. ಮತ್ತು ಬೇರೆ ಯಾರು ಸಂಘ ಸಂಸ್ಥೆಗಳು ಭೇಟಿಯಾಗಂಗಿದ್ರೆ ಅವ್ರನ್ನೂ ಕೂಡ ಭೇಟಿಯಾಗಬೇಕನ್ನುವಂಥ ಅಪೇಕ್ಷೆ ಇದೆ. ಒಟ್ಟಾರೆ ಅಲ್ಲಿ ಹೋಗಿ ಎಲ್ಲ ಅವಲೋಕನವನ್ನು ಮಾಡಿ ಸೂಕ್ತ ಮಾರ್ಗದರ್ಶನವನ್ನು ಮಾಡಿ ಮತ್ತು ಶಾಂತಿ ಸುವ್ಯವಸ್ಥೆ ಕಾಪಾಡೋದಕ್ಕೆ ಎಲ್ಲ ಕ್ರಮಗಳನ್ನು ಜರುಗಿಸಿ ಜನರಿಗೆ ಒಂದು ಶಾಂತಿ ಸಂದೇಶವನ್ನು ಕೊಡುವಂಥ ಉದ್ದೇಶದಿಂದ ಹೋಗ್ತಾ ಇದ್ದೀವಿ. ಇದಿಷ್ಟು ಗೃಹ ಸಚಿವ ಬಸವರಾಜ ಬೊಮ್ಮಾಯಿಯವರ ಮಾತಾಗಿರುವಂಥದ್ದು. ಇವತ್ತು ಮಂಗಳೂರಿಗೆ ಹೋಗ್ತಾ ಇದ್ದೀವಿ, ಶಾಂತಿ ಸುವ್ಯವಸ್ಥೆ ಕಾಪಾಡುವಂಥ ನಿಟ್ಟಿನಲ್ಲಿ ಒಂದು ಸಭೆಯನ್ನು ಮಾಡಿ ಬರ್ತೇವೆ ಅನ್ನೋದು ಮಾತನ್ನು ಹೇಳ್ತಾರಂಥದ್ದು. ಕ್ಯಾಮ್ರಾ ಪರ್ಸನ್ ನೂರ್ ಅಹಮದ್ ಜೊತೆಗೆ ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಮತ್ತೊಂದು ಕಡೆ ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಪೊಲೀಸ್ ನೋಟಿಸ್ ಕೊಡಲಾಗಿದೆ. ಮಂಗಳೂರಿಗೆ ಬರದಂತೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪೊಲೀಸ್ ನೋಟಿಸ್ ಕೊಡಲಾಗಿದೆ, ನಿರ್ಬಂಧ ವಿಧಿಸಲಾಗಿದೆ. ಡಿಸೆಂಬರ್ 22ರ ರಾತ್ರಿ 12 ಗಂಟೆವರೆಗೂ ಕೂಡ ಮಂಗಳೂರಿಗೆ ಬರದೇ ಇರೋ ಹಾಗೆ ಸಿದ್ದರಾಮಯ್ಯ ಅವರಿಗೆ ನಿರ್ಬಂಧ ವಿಧಿಸಲಾಗಿದೆ. ಒಂದು ಕಡೆ ಸಿಎಂ, ಹೋಮ್ ಮಿನಿಸ್ಟರ್ ಆ್ಯಂಡ್ ಟೀಮ್ ಮಂಗಳೂರು ವಿಸಿಟ್ ಮಾಡ್ತಾ ಇದ್ದಾರೆ, ಅಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡೋದಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರಿಗೆ ನಿರ್ಬಂಧ ವಿಧಿಸಲಾಗಿದೆ. ಆ ನೋಟಿಸ್ನ ನೀವು ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ರಿ, ಯಾವ ರೀತಿ ಪೊಲೀಸ್ ಇಲಾಖೆಯಿಂದ ಒಂದು ನೋಟಿಸ್ ನ ಸರ್ವ್ ಮಾಡಲಾಗಿದೆ ಸಿದ್ದರಾಮಯ್ಯ ಅವರಿಗೆ ಅಂತ. ಡಿಸೆಂಬರ್ 22ರ ಮಧ್ಯರಾತ್ರಿ 12 ಗಂಟೆವರೆಗೆ ಈ ನಿರ್ಬಂಧವನ್ನ ವಿಧಿಸಲಾಗಿದೆ, ಅನಂತರ ಅವರು ಮಂಗಳೂರಿಗೆ ಹೋಗ್ಬೋದು ಅಂತ. ವಿರೋಧ ಪಕ್ಷಗಳಿಗೆ ನಿರ್ಬಂಧ ಹಾಕಲಾಗಿದೆ ಅನ್ನುವಂತ ಟೀಕೆ ಬರ್ತಾ ಇದೆ. ಅಲ್ಲ, ಅಲ್ಲೊಂದು ಚರ್ಚೆ ಮಾಡ್ತೀವಿ, ನಾವೇನು ಚರ್ಚೆ ಮಾಡ್ತೀವಿ, ನಾವೇನು ಸಿದ್ದರಾಮಯ್ಯ ಹೋಗಬಾರ್ದು, ನಮ್ದೇನು ಅಭಿಪ್ರಾಯ.
ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿ ಪ್ರತಿಭಟನೆಯಿಂದ ಪೊಲೀಸರ ಗೋಲಿಬಾರ್ಗೆ ಇಬ್ಬರು ಬಲಿಯಾಗಿ ಸಾಕಷ್ಟು ಉದ್ವಿಗ್ನಗೊಂಡಿದ್ದಂತಹ ಮಂಗಳೂರಲ್ಲಿ ಈಗ ಪರಿಸ್ಥಿತಿ ಸಹಜ ಸ್ಥಿತಿಗೆ ಮರಳತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕರ್ಫ್ಯೂ ಮುಂದುವರೆದಿದೆ. ಬೆಳಗ್ಗೆ 2 ಗಂಟೆಯಿಂದ ಕರ್ಫ್ಯೂ ಸಡಿಲಿಕೆ ಮಾಡಲಾಗಿತ್ತು. ಕರ್ಫ್ಯೂ ಸಡಿಲಿಕೆ ಇದೀಗ ಮುಕ್ತಾಯಗೊಂಡಿದ್ದು ಅಹಿತಕರ ಘಟನೆ ನಡೆಯದೆ ಇರೋ ಹಾಗೆ ಎಲ್ಲಾ ಕಡೆ ಪೊಲೀಸ್ ಭದ್ರತೆ ಏರ್ಪಡಿಸಲಾಗಿದೆ. ಇಡೀ ಮಂಗಳೂರಿನಲ್ಲಿ ಸಂಪೂರ್ಣ ಶಾಂತಿ ನೆಲೆಸಿದೆ. ನಾಳೆ ಮಧ್ಯರಾತ್ರಿ 12 ಗಂಟೆಗಳವರೆಗೆ ಕರ್ಫ್ಯೂ ಜಾರಿಯಲ್ಲಿ ಇರಲಿದೆ. ಮಂಗಳೂರಿನಲ್ಲಿ ಪಾಪ ಜನರಿಗೆ ಸ್ವಲ್ಪ ಅನುಕೂಲ ಆಗಲಿ ಅಂತ ಸ್ವಲ್ಪ ಮಟ್ಟಿಗೆ ಜನರನ್ನು ನಿಟ್ಟುಸಿರು ಬಿಡೋ ಹಾಗೆ ಇವತ್ತು ಮಧ್ಯರಾತ್ರಿ 2 ಗಂಟೆಯಿಂದ ಕರ್ಫ್ಯೂ ಸಡಿಲಿಕೆ ಮಾಡಲಾಗಿತ್ತು. ಈಗ ಮತ್ತೆ ಆ ಕರ್ಫ್ಯೂ ಸಡಿಲಿಕೆ ಮುಕ್ತಾಯವಾಗಿದೆ, ಕರ್ಫ್ಯೂ ಜಾರಿಯಲ್ಲಿದೆ, ಇಡೀ ಮಂಗಳೂರು ಶಾಂತವಾಗಿದೆ. ನಾಳೆ ಮಧ್ಯರಾತ್ರಿ 12 ಗಂಟೆವರೆಗೆ ಮಂಗಳೂರಿನಲ್ಲಿ ಕರ್ಫ್ಯೂ ಜಾರಿಯಲ್ಲಿರುತ್ತೆ. ಪಾಪ ಅಗತ್ಯ ವಸ್ತುಗಳನ್ನು ಕೊಂಡುಕೊಳ್ಳೋದಕ್ಕೆ ಜನ ಯಾವ ರೀತಿಯಲ್ಲಿ ಅಂಗಡಿಗಳ ಮುಂದೆ ಸಾಲುಗಟ್ಟಿ ನಿಂತಿದ್ದಾರೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಸಾಮಾನ್ಯ ಜನರಿಗೆ ದಿನನಿತ್ಯದ ಜೀವನಕ್ಕೆ ಎಷ್ಟು ಕಷ್ಟ ಆಗ್ತಿದೆ ಈ ಗಲಾಟೆ ಪ್ರತಿಭಟನೆಗಳಿಂದಾಗಿ, ಈ ಏನು ನಿರ್ಬಂಧಗಳಿಂದಾಗಿ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಸೊ ಈಗ ಮಂಗಳೂರು ಪರಿಸ್ಥಿತಿ ಆಗಿದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ಸಿಎಂ, ಹೋಮ್ ಮಿನಿಸ್ಟರ್ ಮತ್ತು ಟೀಮ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರಿಗೆ ನಿರ್ಬಂಧ ವಿಧಿಸಲಾಗಿದೆ. ನಾಳೆ ಮಧ್ಯರಾತ್ರಿ 12 ಗಂಟೆವರೆಗೂ ಅಲ್ಲಿ ಕರ್ಫ್ಯೂ ಇರುತ್ತೆ. ಆ ಕರ್ಫ್ಯೂ ಮುಗಿಯೋವರೆಗೂ ಕೂಡ ಮಂಗಳೂರಿಗೆ ಹೋಗೋ ಹಾಗಿಲ್ಲ ಅಂತ. ಮಂಗಳೂರಿಗೆ ನೋಡೋದಾದ್ರೆ ಅಲ್ಲಿ ಪರಿಸ್ಥಿತಿ ಶಾಂತವಾಗಿದೆ. ನಾಳೆ ಮಧ್ಯರಾತ್ರಿ 12 ಗಂಟೆವರೆಗೂ ಕೂಡ ಕರ್ಫ್ಯೂ ಜಾರಿಯಲ್ಲಿರುತ್ತೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಶೋಕ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಅಶೋಕ್, ಮಂಗಳೂರಿನಲ್ಲಿ ಕರ್ಫ್ಯೂ ಸಡಿಲಿಕೆ ಏನ್ ಮಾಡಲಾಗಿತ್ತು ಬೆಳಗ್ಗೆ, ಆ ಸಂದರ್ಭದಲ್ಲಿ ಸಿಚುಯೇಷನ್ ಹೇಗಿತ್ತು, ಇದೀಗ ಕರ್ಫ್ಯೂ ಸಡಿಲಿಕೆ ಮುಗಿದಿದೆ ಅಂತ ಹೇಳಲಾಗಿದೆ, ಒಟ್ಟು ಮಂಗಳೂರಿನಲ್ಲಿ ವಾತಾವರಣ ಹೇಗಿದೆ? ಶ್ರೀಲಕ್ಷ್ಮಿ, ಮಂಗಳೂರಿನಲ್ಲಿ ಏನೋ ಗಲಭೆ ಹಿನ್ನೆಲೆ ಮೊನ್ನೆಯಿಂದಲೂ ಕೂಡ ಕರ್ಫ್ಯೂ ಜಾರಿಯಲ್ಲಿತ್ತು. ಅಂದ್ರೆ ಇಡೀ ಈಗ ಸದ್ಯಕ್ಕೆ ನಿನ್ನೆಯಿಂದಲೂ ಕೂಡ ಯಾವುದೇ ಅಹಿತಕರ ಘಟನೆಗಳು ನಡೆದಿಲ್ಲ. ಇಡೀ ಮಂಗಳೂರು ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಶಾಂತಿಯ ವಾತಾವರಣ ನೆಲೆಸಿದೆ. ಯಾವುದೇ ಅಹಿತಕರ ಘಟನೆಗಳು ನಡೆದಿಲ್ಲ. ಜೊತೆಗೆ ಒಟ್ಟು ಈ ಪ್ರಕರಣದಲ್ಲಿ 7 ಕೇಸ್ಗಳನ್ನ ದಾಖಲಿಸಿ 7 ಮಂದಿಯನ್ನ ಬಂಧಿಸಲಾಗಿದೆ. ಮಂಗಳೂರಿನ ಉತ್ತರ ಪೊಲೀಸ್ ಠಾಣೆಯಲ್ಲಿ 2, ದಕ್ಷಿಣ ಪೊಲೀಸ್ ಠಾಣೆಯಲ್ಲಿ 5, ಒಟ್ಟು 7 ಪ್ರಕರಣಗಳು ದಾಖಲಾಗಿದೆ. ಮತ್ತೆ ಕೆಲವರನ್ನು ಕೂಡ ಅನುಮಾನಾಸ್ಪದ ವ್ಯಕ್ತಿಗಳನ್ನ ಪೊಲೀಸರು ಬಂಧಿಸಿ ವಿಚಾರಣೆಯನ್ನು ಕೂಡ ಮಾಡ್ತಿದ್ದಾರೆ. ಈಗ ಸಿಎಂ ಕೂಡ ಆಗಮಿಸಿ 11 ಗಂಟೆಗೆ ಸರಿಯಾಗಿ ಸಿಎಂ ಆಗಮಿಸಿ 11:30 ಸರಿಯಾಗಿ ಬಸ್ ವಿಮಾನ ನಿಲ್ದಾಣಕ್ಕೆ ಸಿಎಂ ಮತ್ತು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರು ಆಗಮಿಸಿ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಸಭೆಯನ್ನ ಮಾಡಲಿದ್ದಾರೆ. ಅಂದ್ರೆ ಪೊಲೀಸ್ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಯ ನೇತೃತ್ವದಲ್ಲಿ ಎಲ್ಲಾ ಅಧಿಕಾರಿಗಳಿಂದ ಈ ಘಟನೆ ಬಗ್ಗೆ ಮತ್ತು ಗೋಲಿಬಾರ್ನ ಬಗ್ಗೆ ಮಾಹಿತಿಯನ್ನ ಪಡೆದಿರ್ತಾರೆ. ಮಾಹಿತಿಯನ್ನ ಪಡೆದು ತದನಂತರ ಮುಸ್ಲಿಂ ಮುಖಂಡರೊಡನೆ ಶಾಂತಿ ಸಭೆಯನ್ನು ಕೂಡ ಮಾಡುವಂತಹ ಸಾಧ್ಯತೆ ಇದೆ. ಸದ್ಯಕ್ಕೆ ಈಗ ಇಡೀ ಮಂಗಳೂರಿನಾದ್ಯಂತ ಶಾಂತಿಯ ವಾತಾವರಣ ಇರುತ್ತದೆ. ಇದಲ್ಲದೆ ಈಗ ಸುದ್ದಿಗೋಷ್ಠಿ ನಡೆಸಿದಂತಹ ಕಾಂಗ್ರೆಸ್ ಮುಖಂಡ ಮತ್ತು ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾರ್ ಅವರು ಸಿಎಂ ಬಂದಂತಹ ವೇಳೆ ಸಿಎಂ ಅವರಿಗೆ ಸಿಎಂ ಅವರ ಎದುರು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿರುವಂತಹದ್ದು, ಕಾಂಗ್ರೆಸ್ನ ಮಾಜಿ ಸಚಿವ ಯು ಟಿ ಖಾದರ್ ಮತ್ತು ಐವನ್ ಡಿಸೋಜಾ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಕೂಡ ಸಿಎಂ ಮುಂದೆ ಮನವಿಯನ್ನು ಮಾಡಿದ್ರು. ಜೊತೆಗೆ ಸಿಎಂ ರ ವಿರುದ್ಧ ಪ್ರತಿಭಟನೆ ಮಾಡಲು ನಿರ್ಧರಿಸಿದ್ದಾರೆ. ಈಗ ಸುದ್ದಿಗೋಷ್ಠಿಯನ್ನ ಮಾಡಿ ಈ ಹೇಳಿಕೆಯನ್ನು ಹೇಳಿರುವಂತಹದ್ದು, ನಾವೆಲ್ಲರೂ ಕೂಡ ಘಟನೆ ಬಗ್ಗೆ ಸಿಎಂ ರಲ್ಲಿ ಮನವಿಯನ್ನು ಮಾಡ್ತಾರೆ. ಜೊತೆಗೆ ಅವರನ್ನು ಪ್ರತಿಭಟನೆಯನ್ನು ಮಾಡ್ತಾರೆ. ಇದಕ್ಕೆ ನೇರ ಕಾರಣ ಸಿಎಂ ಆಗಿದ್ದಾರೆ. ಯಾವ ಇಡೀ ದೇಶದಾದ್ಯಂತ ಯಾವ ರಾಜ್ಯದಲ್ಲೂ ಕೂಡ ಈ ಪೌರತ್ವ ಕಾಯ್ದೆ ಮಸೂದೆಯನ್ನು ಜಾರಿಗೆ ತಂದಿಲ್ಲ. ಆದ್ರೆ ಮೊಟ್ಟ ಮೊದಲ ಬಾರಿಗೆ ದೇಶದಲ್ಲೇ ನಾವು ಪೌರತ್ವ ಕಾಯ್ದೆಯನ್ನು ಜಾರಿಗೆ ತರ್ತೀವಿ ಅಂತ ಹಿಂದೆ ಸಿಎಂ ಯಡಿಯೂರಪ್ಪ ಅವರು ಹೇಳಿದ್ರು. ಅದರಿಂದಾಗಿ ಈ ಘಟನೆ ನಡೆದಿರುವಂತದ್ದು. ಇವರಿಂದಕ್ಕೆ ನೇರ ಕಾರಣ ಸಿಎಂ ಆಗಿದ್ದಾರೆ. ಜೊತೆಗೆ ಇವರು ಬಸವರಾಜ ಬೊಮ್ಮಾಯಿರವರು ಕೂಡ ಗೃಹ ಸಚಿವರು ಈ ಘಟನೆ ಬಗ್ಗೆ ರಾಜೀನಾಮೆ ನೀಡಬೇಕು ಅಂತ ರಾಜೀನಾಮೆ ಕೂಡ ಒತ್ತಾಯಿಸಿದ್ದಾರೆ. ಸದ್ಯಕ್ಕೆ ಈಗ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ಮಾಡಲು ನಿರ್ಧರಿಸಿದ್ದಾರೆ ಸಿಎಂ ವಿರುದ್ಧ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಅಶೋಕ್ ಡೀಟೇಲ್ಸ್ಗಾಗಿ. ಪೌರತ್ವ ತಿದ್ದುಪಡಿ ವಿರೋಧಿಸಿ ಬೆಂಗಳೂರಿನಲ್ಲಿ ಹೋರಾಟ ನಡೀತಾ ಇದೆ, ಆದ್ರೆ ನಗರದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ. ಪರಿಸ್ಥಿತಿಯನ್ನ ನೋಡಿಕೊಂಡು ಇವತ್ತು ಸಾಯಂಕಾಲ ಬಹುಶಃ ಸೆಕ್ಷನ್ 144 ಕ್ಯಾನ್ಸಲ್ ಮಾಡ್ತಾರೆ ಅಂತ ಅನ್ಸುತ್ತೆ. ಬೆಂಗಳೂರಿನಲ್ಲೂ ಕೂಡ ಈ ಪೌರತ್ವದ ಕಿಚ್ಚು ಸಾಕಷ್ಟು ಜೋರಾಗಿತ್ತು, ಆದ್ರೆ ಬೆಂಗಳೂರಿನಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದಿಲ್ಲ. ಪೊಲೀಸರು ಕೂಡ ಬಹಳ ಚೆನ್ನಾಗಿ ಅದನ್ನ ಹ್ಯಾಂಡಲ್ ಮಾಡಿದ್ರು. ಹೋರಾಟಗಾರರನ್ನ ವಶಕ್ಕೆ ಪಡೆದು ಬಿಟ್ಟಿದೀವಿ ಅವ್ರನ್ನ ಅಂತ ಹೇಳ್ತಾ ಇದ್ದಾರೆ. ಸೊ ಸಾಯಂಕಾಲದ ಸುದ್ದಿ ಮೋಸ್ಟ್ಲಿ ಸೆಕ್ಷನ್ 144 ಕ್ಯಾನ್ಸಲ್ ಆಗುತ್ತೆ ಅಂತ ಅನ್ಸುತ್ತೆ. ಅಲ್ಪಸಂಖ್ಯಾತರು ಕಡಿಮೆ, ಎಲ್ಲರೂ ಹೊರ ರಾಜ್ಯದವರು. ಇಲ್ಲಿ ಕಾಯ್ದೆ ತಿದ್ದುಪಡಿ ಪರ ಹೋರಾಟಕ್ಕೂ ಕೂಡ ಅವಕಾಶ ಕೊಡಲ್ಲ, ವಿರೋಧ ಹೋರಾಟಕ್ಕೂ ಕೂಡ ಅವಕಾಶ ಕೊಡಲ್ಲ. ನಾಳೆ ನ್ಯಾಷನಲ್ ಲಾ ಸ್ಕೂಲ್ನಲ್ಲಿ ಸಭೆ ಮಾಡ್ತಾ ಇದ್ದೀವಿ.
ನಗರ ಶಾಂತಿಯುತವಾಗಿ ಇರಬೇಕು ಅನ್ನೋದು ನಮ್ಮ ಆಶಯ. ಬೆಂಗಳೂರಿನಲ್ಲಿ ಪೊಲೀಸ್ ಆಯುಕ್ತ ಭಾಸ್ಕರ್ ರಾವ್ ಹೇಳಿಕೆ ಕೊಟ್ಟಿದ್ದಾರೆ. ಮಂಗಳೂರಿನಲ್ಲಿ ಪೊಲೀಸರ ಗುಂಡಿಟ್ಟಿಗೆ ಇಬ್ಬರು ಬಲಿಯಾದ ಹಿನ್ನೆಲೆಯಲ್ಲಿ ಮಡಿಕೇರಿ ನಗರದಲ್ಲಿ ಇವತ್ತು ಸ್ವಯಂ ಪ್ರೇರಿತ ಬಂದ್ ಆಚರಣೆ ಮಾಡಲಾಯಿತು. ವಿವಿಧ ಸಂಘಟನೆಗಳಿಂದ ಸ್ವಯಂ ಪ್ರೇರಿತ ಬಂದ್ಗೆ ಕರೆ ಕೊಡಲಾಗಿದೆ. ಬೆಳಗ್ಗೆಯಿಂದ ಕೂಡ ಮಡಿಕೇರಿ ಸ್ತಬ್ಧವಾಗಿದೆ. ಘಟನೆಯನ್ನು ಖಂಡಿಸಿ ಶಾಂತಿಯುತ ಬಂದ್ ನಡೆಸಲಾಗ್ತಾ ಇದೆ. ಅಂಗಡಿ ಮುಂಗಟ್ಟನ್ನು ಮುಚ್ಚಿ ಶಾಂತಿಯುತವಾಗಿ ಬಂದ್ ಮಾಡಲಾಗ್ತಾ ಇದೆ. ಬಂದ್ ಹಿನ್ನೆಲೆಯಲ್ಲಿ ಮಂಚಿನ ನಗರಿ ಮಡಿಕೇರಿ ಬಿಕೋ ಅಂತ ಇದೆ. ಮಡಿಕೇರಿಯ ರಸ್ತೆಗಳು ಖಾಲಿ ಖಾಲಿ ಹೊಡಿತಾ ಇದೆ. ಕರಾವಳಿಯಲ್ಲಿ ನಡೆದಿರತಕ್ಕಂಥ ಘಟನೆಗೆ ಮಡಿಕೇರಿಯಲ್ಲಿ ಸ್ಪಂದನೆ ವ್ಯಕ್ತವಾಗಿದೆ. ಮಡಿಕೇರಿ ಬಂದ್ ಮಾಡಲಾಗ್ತಾ ಇದೆ. ಇವತ್ತು ಶಾಂತಿಯುತವಾಗಿ ಮಡಿಕೇರಿ ಬಂದ್ ಮಾಡೋದ್ರ ಮುಖಾಂತರ ಮಂಗಳೂರಿನಲ್ಲಿ ಏನು ಗೋಲಿಬಾರ್ಗೆ ಇಬ್ಬರು ಬಲಿಯಾಗಿದ್ದಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರತಿಭಟನೆ ವ್ಯಕ್ತವಾಗಿದೆ. ಯಾವುದೇ ರೀತಿಯ ಬಹಿರಂಗ ಪ್ರತಿಭಟನೆ ಇಲ್ಲಿ ಕಂಡುಬಂದಿಲ್ಲ. ಬದಲಾಗಿ ಮಡಿಕೇರಿ ಬಂದ್ ಮಾಡಲಾಗ್ತಾ ಇದೆ. ಇವತ್ತು ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿದ್ದಾರೆ. ಜನಜೀವನ ಎಂದಿನಂತೆ ಇದ್ದರೂ ಕೂಡ ವ್ಯಾಪಾರ ವಹಿವಾಟು ಸಾಕಷ್ಟು ಕಡಿಮೆ ಇದೆ. ಒಟ್ಟಾರೆ ಬಂದ್ ಸ್ಥಿತಿ ಮಡಿಕೇರಿಯಲ್ಲಿ. ಪೈಜಾವರ ಮಠದ ವಿಶ್ವೇಶತೀರ್ಥ ಶ್ರೀಗಳು ಮಣಿಪಾಲದ ಕೆಎಂಸಿ ಆಸ್ಪತ್ರೆಯಲ್ಲಿ ಐಸಿಯುನಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ. ಸಾಕಷ್ಟು ಗಣ್ಯರು ಆಸ್ಪತ್ರೆಗೆ ಭೇಟಿ ನೀಡಿ ಅವರ ಆರೋಗ್ಯ ವಿಚಾರಿಸ್ತಾ ಇದ್ದಾರೆ. ಇವತ್ತು ಮಧ್ಯಾಹ್ನ ಪೇಜಾವರ ಶ್ರೀಗಳ ಆರೋಗ್ಯ ವಿಚಾರಿಸೋದಕ್ಕೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಆಸ್ಪತ್ರೆಗೆ ಭೇಟಿ ಕೊಡ್ತಾರೆ. ಕಾಂಗ್ರೆಸ್ ನಾಯಕ ಸಿಎಂ ಇಬ್ರಾಹಿಂ ಮಣಿಪಾಲ ಆಸ್ಪತ್ರೆಗೆ ಭೇಟಿ ನೀಡಿ ಶ್ರೀಗಳ ಆರೋಗ್ಯ ವಿಚಾರಿಸಿದರು. ಪೇಜಾವರ ಮಠದ ಕಿರಿಯ ಯತಿ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಮಾತನಾಡಿ ಪೇಜಾವರರ ಆರೋಗ್ಯ ಸ್ಥಿತಿ ಗಂಭೀರವಾಗಿದ್ದರೂ ಕೂಡ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ. ಆದಷ್ಟು ಬೇಗ ಶ್ರೀಗಳು ಗುಣಮುಖರಾಗ್ತಾರೆ. ಯಾರೂ ಭೇಟಿ ಮಾಡಿ ತೊಂದರೆ ಕೊಡಬೇಡಿ ಅಂತ ಮನವಿ ಮಾಡಿದರು. ಶ್ರೀಕೃಷ್ಣನ ದಯೆಯಿಂದ ಪೇಜಾವರ ಶ್ರೀಗಳ ಆರೋಗ್ಯ ಸ್ವಲ್ಪ ಸುಧಾರಣೆ ಆಗ್ತಾ ಇದೆ ಅಂತ ಕೇಳಿದ್ದೇವೆ. ಇವತ್ತು ಮಂಗಳೂರಿಗೆ ಹೋಗಿ ಅಲ್ಲಿಂದ ಉಡುಪಿಗೆ ಹೋಗಿ ಉಡುಪಿನಲ್ಲಿ ಪೇಜಾವರ ಶ್ರೀಗಳನ್ನ ದರ್ಶನ ಮಾಡಿ ಅವರ ಆರೋಗ್ಯ ಸುಧಾರಿಸಲು ಪ್ರಾರ್ಥನೆ ಮಾಡಿ ಮಂಗಳೂರು ಸ್ವಾಮೀಜಿಗಳ ಆರೋಗ್ಯದ ಬಗ್ಗೆ ನಿನ್ನೆ ಹೋಲಿಸಿದ್ರೆ ಇವತ್ತು ಸಾಕಷ್ಟು ಸುಧಾರಣೆ ಆಗಿದೆ. ಅವ್ರನ್ನ ಖುದ್ದು ನೋಡಿದಾಗಲೂ ಕೂಡ ನನಗೂ ಕೂಡ ಅದೇ ರೀತಿ ಅನಿಸಿದೆ. ಅಯೋಧ್ಯೆ ರಾಮ ಮಂದಿರ ಆಗ ತನಕೂ ಕೂಡ ನನ್ನ ಜೀವ ಇರಲಿ ಅನ್ನೋಂಥ ಅಂಶ ಪೂಜ್ಯ ಪೇಜಾವರ ಸ್ವಾಮಿಗಳಿತ್ತು. ಅದೇ ಪ್ರಕಾರ ಅಯೋಧ್ಯೆ ರಾಮಮಂದಿರದ ಒಂದು ಉದ್ಘಾಟನಾ ಸಮಾರಂಭದಲ್ಲೂ ಕೂಡ ಅವರು ಭಾಗವಹಿಸಲಿ ಅಂತ ನಮ್ಮೆಲ್ಲರಿಗೂ ಕೂಡ ಆಶಯ ಇದೆ. ನಮ್ಮ ಆಶಯವನ್ನು ಭಗವಂತ ಶ್ರೀಕೃಷ್ಣ ಈಡೇರಿಸ್ತಾನೆ ಅನ್ನೋ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ. ಅನೇಕರು ಅನೇಕ ವದಂತಿಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಎಲ್ಲ ವದಂತಿಗಳು ಕೂಡ ಸೃಷ್ಟಿ ವದಂತಿಗಳ ಬಗ್ಗೆ ಯಾವುದೂ ನಂಬಂತ ಅವಶ್ಯಕತೆ ಇಲ್ಲ. ಅವರ ಆರೋಗ್ಯ ಸುಧಾರಣೆ ಆಗ್ತಾ ಇದೆ. ಅವರೆಲ್ಲ ಭಕ್ತರಿಗೂ ಕೂಡ ಸಮಾಧಾನ ತಂದಿದೆ ಅಂತ ನನ್ನ ಭಾವ. ಗುರುಗಳ ಆರೋಗ್ಯ ನಿನ್ನೆ ದಿವಸ ಸ್ವಲ್ಪ ಬೆಳಗ್ಗೆಯಿಂದ ಕ್ಷೀಣವಾಗಿದೆ. ಆರೋಗ್ಯಕ್ಕೋಸ್ಕರ ಮಣಿಪಾಲದಲ್ಲಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಲಾಗಿದೆ. ಅಲ್ಲಿ ಇವಾಗ ವೈದ್ಯರ ಹೇಳಿಕೆಯಂತೆ ಚೇತರಿಸ್ಕೋತಾ ಇದ್ದಾರೆ. ಆದರೆ ಇನ್ನೂ ಕೂಡ ಏನು ಕ್ರಿಟಿಕಲ್ ಕಂಡೀಷನ್ ಅನ್ನೋದು ಏನಿದೆ ಅಲ್ಲಿಂದ ಪೂರ ಇನ್ನೂ ಹೊರಬಂದಿಲ್ಲ. ಹಾಗಾಗಿ ಇನ್ನೂ ಎರಡು ದಿವಸಗಳ ನಿರೀಕ್ಷೆ ಇದೆ ಎಂದು ಹೇಳಿಕೊಂಡು ಹೇಳಿದ್ದಾರೆ. ನೋಡಲಿಕ್ಕೋಸ್ಕರ ಬರುವ ಮಂದಿಯನ್ನು ಬರಬೇಡಿ ಅಂತ ಅವರು ಕೂಡ ಕೇಳಿಕೊಂಡಿದ್ದಾರೆ. ಯಾಕೆಂದರೆ ಒಳಗೆ ಮಂದಿ ಬಂದಷ್ಟು ಆರೋಗ್ಯ ದೃಷ್ಟಿಯಿಂದ ಅದು ಒಳ್ಳೆಯದಲ್ಲ. ಹಾಗಾಗಿ ಎಲ್ಲರೂ ಕೂಡ ತಾವು ಇದ್ದಲ್ಲೇ ಇದ್ದಲ್ಲೇ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ, ಶುಭವನ್ನು ಹಾರೈಕೆ ಮಾಡಿ. ಅದೇ ನಮಗೆ ನೀಡುವಂತಹ ದೊಡ್ಡ ಒಂದು ಬೆಂಬಲ. ಮಹಾನ್ ತಪಸ್ವಿಗಳು ಪೂಜ್ಯರಲ್ಲೊಬ್ಬರು ಪರಮ ಪೂಜ್ಯ ಸ್ವಾಮೀಜಿಯವರು, ಅವರ ಪರಿಹಾರಕ್ಕೆ ನಾ ಬಂದಿದ್ದೆ ಉಡುಪಿಗೆ. ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಪರೀಕ್ಷಿತ್ ಸೇಠ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಪರೀಕ್ಷಿತ್, ಏನಿದೆ ಶ್ರೀಗಳ ಆರೋಗ್ಯದ ಕುರಿತಾದ ಅಪ್ಡೇಟ್? ಶ್ರೀಲಕ್ಷ್ಮಿ, ಏನು ಪೂಜ್ಯ ಶ್ರೀಗಳಿಗೆ ಇವತ್ತು ಎರಡನೇ ದಿನ ಕೂಡ ಚಿಕಿತ್ಸೆ ಮುಂದುವರೆದಿದೆ. ಅವರನ್ನ ವೆಂಟಿಲೇಟರ್ ಮೂಲಕವೇ ಉಸಿರಾಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮತ್ತು ಇವತ್ತು ಕೂಡ ಎರಡನೇ ದಿನ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ. ಮತ್ತು ಅವರ ನಿನ್ನೆಕ್ಕಿಂತ ಇವತ್ತಿನ ಸ್ಥಿತಿ ಪರವಾಗಿಲ್ಲ ಅಂತ ಹೇಳ್ಬೋದು. ಆದ್ರೂ ಕೂಡ ಅವರ ಸ್ಥಿತಿ ಗಂಭೀರವಾಗಿದೆ ಅಂತ ಕೂಡ ಹೇಳಿದ್ದಾರೆ ವೈದ್ಯರು. ಈಗಾಗಲೇ ಹೆಲ್ತ್ ಬುಲೆಟಿನ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಅವರು
ಚಿಕಿತ್ಸೆಗೆ ಸ್ಪಂದನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ವೈದ್ಯರು ಹೇಳಿದ್ದಾರೆ. ಮತ್ತು ಈಗಾಗಲೇ ಈಶ್ವರಪ್ಪನವರು ಕೂಡ ಭೇಟಿ ಕೊಟ್ಟಿದ್ದಾರೆ. ಮತ್ತು ನಿನ್ನೆ ಏನು ಕೈದ ಸ್ವಾಮೀಜಿಗಳು ವಿಶ್ವಪ್ರಸನ್ನ ತೀರ್ಥರು ಪೇಜಸ್ವಿಗಳನ್ನ ನೋಡ್ಕೊಂಡು ಹೋಗಿದ್ದಾರೆ. ಅವ್ರು ಹೇಳೋ ಪ್ರಕಾರ ನಿನ್ನೆ ಮಧ್ಯಾಹ್ನದವರೆಗೆ ಅವರು ಏನು ಚಿಕಿತ್ಸೆ ಸ್ಪಂದಿಸ್ತಾ ಇದ್ರು, ಇನ್ನು ಕೂಡ ಸ್ಪಂದಿಸ್ತಾ ಇದ್ದಾರೆ. ನಿನ್ನೆ ಏನು ಅವರ ಮೂತ್ರ ವಿಸರ್ಜನೆ ಕೂಡ ಹೋಗಿದೆ ದೇಹದಿಂದ. ಸೊ ಹಾಗಾಗಿ ಅವರು ಆದಷ್ಟು ಬೇಗ ಗುಣಮುಖರಾಗ್ತಾರೆ ಅನ್ನುವಂಥದ್ದು ಸ್ವಾಮೀಜಿಗಳು ಕೂಡ ಹೇಳಿದ್ದಾರೆ. ಮತ್ತು ಯಾರು ಕೂಡ ಅವರನ್ನ ಭೇಟಿ ಮಾಡಬಾರ್ದು, ಅವ್ರ ಎನರ್ಜಿ ಆಗತ್ತೆ, ಅವರ ದೇಹಕ್ಕೆ ಇನ್ನಷ್ಟು ತೊಂದರೆ ಆಗತ್ತೆ ಅನ್ನುವಂಥದ್ದು ವಿನಂತಿನ ಮಾಡಿದ್ದಾರೆ. ಒಟ್ಟಾರೆ ಅವರು ಚಿಕಿತ್ಸೆಗೆ ಎರಡನೇ ದಿನಗಳು ಸ್ಪಂದಿಸ್ತಾ ಇದ್ದಾರೆ. ಆದಷ್ಟು ಬೇಗ ಅವ್ರ ಗುಣಮುಖರಾಗ್ಲಿ ಅನ್ನುವಂಥದ್ದು ಎಲ್ಲರ ಒಂದು ಆಶಯ. ಶ್ರೀಲಕ್ಷ್ಮಿ ರೈಟ್, ಥ್ಯಾಂಕ್ ಯು ಪರೀಕ್ಷಿತ್ ಡೀಟೇಲ್ಸ್ಗಾಗಿ. ಮೈಸೂರಿನಲ್ಲಿ ಶೌಚಾಲಯದಲ್ಲಿ ವಾಸವಿದ್ದ ಕುಟುಂಬಕ್ಕೆ ಮುಕ್ತಿ ಕೊಡಿಸಿರ್ತಕ್ಕಂಥದ್ದು, ವರದಿ ಪ್ರಸಾರವಾದ ವಾರದೊಳಗೆ ಕುಟುಂಬಕ್ಕೆ ಆಶ್ರಯ ಮನೆ ದೊರಕಿದೆ. ಶಾಶ್ವತ ಸೂರು ನೀಡಿದ ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ಈ ಜನರು ಧನ್ಯವಾದ ಹೇಳಿದ್ದಾರೆ. ರಾಜೇಂದ್ರನಗರ ಶೌಚಾಲಯದಿಂದ ಯಲ್ಲಮ್ಮ ಕಾಲೋನಿಗೆ ಇವರುಗಳನ್ನ ಶಿಫ್ಟ್ ಮಾಡಲಾಗಿದೆ. ಬಿಂದು ಕೃಷ್ಣಮ್ಮ ಅನ್ನೋ ಕುಟುಂಬ ಇವರ ಕುಟುಂಬ, ಇವರ ಕುಟುಂಬಕ್ಕೆ ಒಂದು ಆಶ್ರಯ ಮನೆಯನ್ನು ಕೊಡಲಾಗಿದೆ. ಹೊಸ ಮನೆಗೆ ಬಿಂದು ಕೃಷ್ಣಮ್ಮ ಶಿಫ್ಟ್ ಆಗಿದ್ದಾರೆ. December 17 ಈ ಬಗ್ಗೆ News 18 ವರದಿಯನ್ನ ಮಾಡಿತ್ತು. ಶೌಚಾಲಯದಿಂದ ಈ ಕುಟುಂಬಗಳು ಆಶ್ರಯ ಮನೆಗೆ ಈಗ ಸ್ಥಳಾಂತರ ಆಗಿರತಕ್ಕಂಥದ್ದು. ಇದು News 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ಮೈಸೂರಿನಲ್ಲಿ ಶೌಚಾಲಯದಲ್ಲಿ ವಾಸ ಮಾಡ್ತಾ ಇದ್ರು, ಈಗ ನೋಡ್ತಾ ಇದ್ರಿ ಆಶ್ರಯ ಮನೆಯ ಒಂದು ನೀಟ್ ಆದ ಮನೆಯನ್ನ ಅವ್ರಿಗೆ ಕೊಡಲಾಗಿದೆ. ಆ ಮನೆಗೆ ಇವರು ಶಿಫ್ಟ್ ಆಗಿದ್ದಾರೆ. ಶೌಚಾಲಯದಲ್ಲೇ ತಮ್ಮೆಲ್ಲ ಸಾಮಾನುಗಳನ್ನ ಇಟ್ಕೊಂಡು, ಚಿಕ್ಕ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು, ಎಳೆ ಮಗುವನ್ನು ಇಟ್ಕೊಂಡು ಅಲ್ಲಿ ವಾಸ ಮಾಡ್ತಾ ಇದ್ರು. ಅದನ್ನ News 18 ಕನ್ನಡ ವರದಿ ಮಾಡಿತ್ತು. ಇದೀಗ ಆಶ್ರಯ ಮನೆಗೆ ಅವರು ಶಿಫ್ಟ್ ಆಗಿದ್ದಾರೆ. ಇದು ನೀವು ನೋಡ್ತಾ ಇರ್ತಕ್ಕಂಥದ್ದು ಶೌಚಾಲಯದಲ್ಲಿ ಅವರು ವಾಸ ಮಾಡ್ತಾ ಇದ್ದಂತಹ ದೃಶ್ಯಗಳು. ಅತ್ಯಂತ ಗಲೀಜು ಸ್ಥಿತಿಯಲ್ಲಿ, ಕೊಳಕು ಸ್ಥಿತಿಯಲ್ಲಿ ಅವರ ಜೀವನ ಸಾಗ್ತಾ ಇತ್ತು. ವಾಸ ಯೋಗ್ಯವಲ್ಲದ ಜಾಗದಲ್ಲಿ ಅವರು ವಾಸ ಮಾಡ್ತಾ ಇದ್ರು. ಪುಟ್ಟ ಮಗು ಕೂಡ ಅವ್ರ ಕೈನಲ್ಲಿ ಇರ್ತಕ್ಕಂಥದ್ದು, ಚಿಕ್ಕ ಮಕ್ಕಳು ಕೂಡ ಇರ್ತಕ್ಕಂಥದ್ದು. ಇದೀಗ ಆಶ್ರಯ ಮನೆಗೆ ಅವರನ್ನ ಸ್ಥಳಾಂತರಿಸಲಾಗಿದೆ. ಶಾಶ್ವತ ಸೂರಿನ ಭಾಗ್ಯವನ್ನ ಒದಗಿಸಲಾಗಿದೆ ಅವರಿಗೆ. ಸಾರ್ವಜನಿಕ ಶೌಚಾಲಯದಲ್ಲಿ ಅವರು ಬದುಕು ಮಾಡ್ತಾ ಇದ್ರು. ಮೈಸೂರಿನಲ್ಲಿ ಶೌಚಾಲಯದಲ್ಲಿ ಬದುಕ್ತಾ ಇದ್ದಂತ 13 ಮಂದಿ ಇದೀಗ ಆಶ್ರಯ ಮನೆಗೆ ಸ್ಥಳಾಂತರವಾಗಿದ್ದಾರೆ. December 17 News 18 ಕನ್ನಡದಲ್ಲಿ ಶೌಚಾಲಯದಲ್ಲಿ ಶೋಚನೀಯ ಪರಿಸ್ಥಿತಿ ಎನ್ನುವ ವರದಿ ಪ್ರಸಾರವಾಗಿತ್ತು. ಆ ವರದಿ ಪ್ರಸಾರವಾದ ಬೆನ್ನಲ್ಲೇ ಅಧಿಕಾರಿಗಳೆಲ್ಲರೂ ಸಹ ಸ್ಥಳಕ್ಕೆ ಭೇಟಿ ನೀಡಿ ಈ ಬಡ ಕುಟುಂಬಗಳಿಗೆ ಆಶ್ರಯ ಮನೆ ನೀಡುವ ಒಂದು ಭರವಸೆಯನ್ನು ನೀಡಿದರು. ಇವತ್ತು ಅವರು ಕೊಟ್ಟಂತ ಭರವಸೆ ಈಡೇರಿದ್ದು ಇವತ್ತು ಎಲ್ಲರೂ ಸಹ ಆಶ್ರಯ ಮನೆಗೆ ಶಿಫ್ಟ್ ಆಗ್ತಾ ಇದ್ದಾರೆ. ನಾವೀಗ ಹೊಸದಾಗಿ ಕೊಡ್ತಾ ಇರುವಂತಹ ಅವರ ಆಶ್ರಯ ಮನೆಯ ಮುಂಭಾಗದಲ್ಲಿ ನಿಂತಿದ್ದೇವೆ. ನೀವು ದೃಶ್ಯಗಳಲ್ಲಿ ನೋಡಬಹುದು, JN ನರ್ನ್ ಯೋಜನೆಯಡಿ ನಿರ್ಮಾಣವಾಗಿರುವಂತಹ ಯಲ್ಲಮ್ಮ ಕಾಲೋನಿಯ ಆಶ್ರಯ ಮನೆಯ ಮುಂಭಾಗದಲ್ಲಿ ನಿಂತಿದ್ದೇವೆ. T2 ಮನೆಯನ್ನ ಈಗ ಇವರಿಗೆ ನಿಯೋಜನೆ ಮಾಡಲಾಗಿದೆ. ಕೃಷ್ಣಮ್ಮ ಮತ್ತು ಬಿಂದು ಕುಟುಂಬ ಏನಿತ್ತು ಆ 13 ಜನರಿಗೂ ಈ ಒಂದು ಮನೆಯನ್ನ ನಿಗದಿ ಮಾಡಲಾಗಿದೆ. ಸದ್ಯಕ್ಕೆ ತಾತ್ಕಾಲಿಕವಾಗಿ ಒಂದು ಮನೆಯನ್ನ ನಿಗದಿ ಮಾಡಿದ್ದು, ಮುಂದಿನ ದಿನಗಳಲ್ಲಿ ಆ ಎರಡು ಕುಟುಂಬಗಳಿಗೆ ಎರಡು ಮನೆಯನ್ನ ನಾವು ನಿಯೋಜನೆ ಮಾಡ್ತೀವಿ. ಆದರೆ ಸದ್ಯಕ್ಕೆ ಈಗ ಖಾಲಿ ಇರುವಂತ ಒಂದು ಮನೆಯನ್ನ ನಾವು ಇವರಿಗೆ ಶಿಫ್ಟ್ ಮಾಡೋದಕ್ಕೆ ಅನುಕೂಲವನ್ನು ಮಾಡಿಕೊಡ್ತಾ ಇದೀವಿ ಅನ್ನೋ ಮಾಹಿತಿಯನ್ನ ಇಲ್ಲಿನ ಕೊಳಗೇರಿಯ ಅಧಿಕಾರಿ ಮಂಡಳಿಗಳು ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಇವರೆಲ್ಲರೂ ಸಹ ಶೌಚಾಲಯದಿಂದ ತಮ್ಮ ಎಲ್ಲ ಪದಾರ್ಥಗಳನ್ನ ಎತ್ಕೊಂಡು ಬಂದು ಇದೀಗ ಹೊಸದಾಗಿ ಮನೆಗೆ ಶಿಫ್ಟ್ ಆಗ್ತಾ ಇದ್ದಾರೆ. ನಾವು ದೃಶ್ಯಗಳಲ್ಲೂ ಸಹ ನೋಡಬಹುದು, ಮನೆಯನ್ನ ಶುಚಿಸುವ ಮಾಡಿ ತಮಗೆ ಬೇಕಾದಂತ ಅಗತ್ಯ ಪದಾರ್ಥಗಳನ್ನ ಇಟ್ಕೊಳ್ತಾ ಇದ್ದಾರೆ. ಇವತ್ತಿನ ಊಟದ ವ್ಯವಸ್ಥೆಗೂ ಸಹ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲರೂ ಸಹ ಮನೆಯನ್ನ ಶುಚಿತ್ವಗೊಳಿಸ್ತಾ ಇದ್ದಾರೆ. ಮನೆಯಲ್ಲಿ ಅಗತ್ಯ ವಸ್ತುಗಳು ಎಲ್ಲೆಲ್ಲಿ ಇಡಬೇಕು ಮತ್ತು ಯಾವ್ಯಾವ ಪದಾರ್ಥಗಳನ್ನ ಹೇಗೆ ಇಟ್ಕೊಳ್ಬೇಕು ಅನ್ನೋದನ್ನ ಮಾಡ್ತಾ ಇದ್ದಾರೆ. ಒಟ್ಟು 13 ಮಂದಿ ಶೌಚಾಲಯದಲ್ಲಿದ್ರು ಅವರೆಲ್ಲರೂ ಸಹ ಆ ಒಂದು ಶೌಚಾಲಯದಿಂದ ಮುಕ್ತಿಯನ್ನ ಪಡ್ಕೊಂಡು ಸದ್ಯಕ್ಕೆ ಈ ಒಂದು ಆಶ್ರಯ ಮನೆಗೆ ಬಂದಿದ್ದಾರೆ. ಸದ್ಯ ಹೊಸ ಮನೆಯಲ್ಲಿ ನಿಂತಿರುವಂತ ಕೃಷ್ಣಮ್ಮ ಅವ್ರನ್ನ ಮಾತನಾಡ್ಸೋಣ. ಅಮ್ಮ ಹೇಳಿ, ಒಂದು ವಾರದ ಮುಂಚೆ ನಿಮ್ ಬದುಕು ಶೌಚಾಲಯದಲ್ಲೇ ಕಳೀತಾ ಇದ್ರಿ, ಇವತ್ತು ಹೊಸ ಮನೆಗೆ ಬಂದಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ? ಸರ್ ನಮಸ್ಕಾರ. ದಯವಿಟ್ಟು ನಾನು ಕಾಲು ಮುಗಿತೀನಿ. ಏನು ಗೊತ್ತಾ, ಹಳೆ ಕಷ್ಟದಲ್ಲಿ ನಾನು ಕಾಲ ಕಳ್ಕೊಂಡೋಯ್ತು. ಇವತ್ತು ನಮಗೆ ಹೊಸ ಮನೆ ಕೊಟ್ಟ ನಾನು ಸಂತೋಷ ಪಡ ಸರ್. ಆ ಒಂದು ಶೌಚಾಲಯದಲ್ಲಿ ಬದುಕಕ್ಕಿಂತ ಇಲ್ಲಿ ವಾಸಿ ಅಂತ ಅನ್ನಿಸ್ತಾ ಇದೆಯಾ ನಿಮಗೆ? ಸರ್ ಅಲ್ಲಿಯ ನರಕ ಅನ್ವಸ್ತಾ ಇರ್ತು, ಇಲ್ಲಿ ಬಂದು ನಾವು ಸಂತೋಷ ಪಡ್ತಾರೆ ಸರ್. ನಾವು 1000 ಟೈಮ್ ಅವರೆ ಇನ್ನೊಂದು ತನ್ನಕ್ಕೂ ನನಗೆ ಸಂತೋಷ ಸರ್. ಎಸ್, ಮತ್ತೊಬ್ರು ಇದ್ದಾರೆ ಬಿಂದು ಅವರು. ಮೇಡಮ್ ಹೇಳಿ, ಒಂದು ವಾರದ ಮುಂಚೆ ಶೌಚಾಲಯದಲ್ಲಿ ಬರ್ತಾ ಇದ್ರಿ, ಇವತ್ತು ಹೊಸ ಮನೆಗೆ ಶಿಫ್ಟ್ ಆಗ್ತಾ ಇದ್ದೀರಾ, ಹೇಗೆ ಅನ್ನಿಸ್ತಾ ಇದೆ? ಖುಷಿ ಅನಿಸ್ತಿದೆ ಸರ್. ಅಲ್ಲಿ ನಮಗೆ ಸ್ವಲ್ಪ ತುಂಬ ಇದಿತ್ತು, ವಾಸನೆಯಿಂದ ತಡೆಯೋಕ್ಕಾಯ್ತಿರ್ಲಿಲ್ಲ. ಅದರಿಂದ ಸ್ವಲ್ಪ ಒಂದು ಮನೆ ಕೊಟ್ಟಿದ್ದಕ್ಕೆ ನಮಗೆ ಸಂತೋಷವಾಗಿದ್ದೀನಿ. ಆದ್ರೂ ಎರಡು ಫ್ಯಾಮಿಲಿ ಏನಿತ್ತು ಆ ಸದ್ಯಕ್ಕೆ ಇರೋಕೆ ಒಂದು ಮನೆ ಕೊಟ್ಟವ್ರೆ. ಇವಾಗ ಇನ್ನೊಂದು ಮನೆ ಕೇಳ್ಕೊತಿದ್ದೀನಿ ಸರ್ ನಾನು, ಏನಕ್ಕಂದರೆ ಎಲ್ಲರಿಗೂ ಸಾಕಾಗಲ್ಲ.
ಎರಡು ಫ್ಯಾಮಿಲಿ ದಯವಿಟ್ಟು ಹೆಂಗೋ ಕೊಟ್ಟಿರೋದಕ್ಕೆ ಸಂತೋಷ ಸದ್ದಿಕಿರಿ ಅಂತ. ನೀವು ಅವತ್ತಿನ ಪರಿಸ್ಥಿತಿಗೂ ಇವತ್ತಿನ ಪರಿಸ್ಥಿತಿಗೂ ಬಹಳ ವ್ಯತ್ಯಾಸ ಇದೆ. ಅಲ್ಲೆಲ್ಲ ತುಂಬಾ ಗಲೀಜು, ಚರಂಡಿ ಮತ್ತೆ ಶೌಚಾಲಯ ಇವೆಲ್ಲದರ ಮಧ್ಯೆ ಬದುಕ್ತಾ ಇದ್ರಿ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಏನ್ ಹೇಳ್ತೀರಾ? ನನಗೆಲ್ಲದರಿಂದ ಖುಷಿ ಅನಿಸ್ತಿದೆ ಸರ್. ಒಟ್ಟು ನಮ್ದು ಇರೋಕೆ ಒಂದು ನೆರಳು ಅಂತ ಆಯ್ತಾರ ಸಾಕು ಸರ್ ನಮಗೆ. ಎಸ್, ಇದು ಕೃಷ್ಣಮ್ಮ ಹಾಗೂ ಬಿಂದು ಅವರ ಮಾತುಗಳು. ಇರೋದಕ್ಕೆ ಒಂದು ನೆರಳು ಸಿಕ್ತು, ಆ ಒಂದು ನರಕದಲ್ಲಿ ಬದುಕೋದಕ್ಕಿಂತ ಈ ಒಂದು ಆಶ್ರಯ ಮನೆಯಲ್ಲಿ ಆಶ್ರಯ ಪಡ್ಕೊಂಡಿರೋದು ನಮಗೆ ನಿಜಕ್ಕೂ ಸಂತೋಷವನ್ನ ತಂದಿದೆ. ನಾವು ಖುಷಿಯಿಂದಲೇ ಈ ಒಂದು ಮನೆಗೆ ಶಿಫ್ಟ್ ಆಗ್ತಾ ಇದ್ದೀವಿ, ಎಲ್ಲ ನಮ್ಮ ಸಾಮಾನು ಸರಂಜಾಮುಗಳನ್ನ ತಂದು ಇಲ್ಲಿ ಇಟ್ಕೊಳ್ತಾ ಇದ್ದೀವಿ. ಈ ಒಂದು ಅವಕಾಶವನ್ನ ಕಲ್ಪಿಸಿದಂತ ಎಲ್ರಿಗೂ ಸಹ ನಾವು ಧನ್ಯವಾದವನ್ನು ಹೇಳ್ತೀವಿ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಮಧು ಜೊತೆ ಪುಟ್ಟಪ್ಪ, ನ್ಯೂಸ್ 18 ಕನ್ನಡ, ಮೈಸೂರು. ಈ ಬಿಂದು ಅವರು ಆಶ್ರಯ ಪಡೆದಿರತಕ್ಕಂಥ ಬಿಂದು ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಅಮ್ಮ, ಹೇಗಿದ್ರ? ಹ್ಮ್ ಮೇಡಮ್, ಪರವಾಗಿಲ್ಲ, ಚೆನ್ನಾಗಿದ್ದೀವಿ. ಮನೆ ಕೊಟ್ಟಿದ್ದೀವಿ, ತುಂಬಾನೇ ಖುಷಿ ಆಯ್ತು. ಏನಂದ್ರೆ ಎರಡು ಕೊಡ್ತೀನಿ ಅಂದ್ಬಿಟ್ಟು ಒಂದ್ ಕೊಟ್ಟಿದಾರೆ ಮೇಡಮ್. ಅವ್ರ ಸಾಮಾನು ಮಾಡೋಂಗಿಲ್ಲ, ನಮ್ ಸಾಮಾನು ಮಾಡೋಂಗಿಲ್ಲ ಮೇಡಮ್. ಆತರ ಆಗ್ಬಿಟ್ಟಿದೆ ಮೇಡಮ್. ತುಂಬಾ ಇದು, ಈ ಕಡೆ ನೀರಿಲ್ಲ ಮೇಡಮ್, ನೀರು ಕರೆಂಟ್ ಇಲ್ಲ, ನೀರು ಇಲ್ಲ, ತುಂಬಾ ತೊಂದರೆ ಇದ್ದೀವಿ ಮೇಡಮ್ ನಾವು. ಸೊ ಇನ್ನೊಂದು ಮನೆ ಕೊಡ್ಸೋದಕ್ಕೂ ಕೂಡ ಪಾಲಿಕೆ ಅಧಿಕಾರಿಗಳ ಹತ್ರ ಮಾತುಕತೆ ನಡೀತಾ ಇದೆ. ಆದ್ರೆ ಒಂದು ವಿಚಾರ ಬಿಂದು ಅವರೇ, ದಯಮಾಡಿ, ನಿಮ್ ಮನೇಲಿ ಜಾಸ್ತಿ ಮಕ್ಕಳು ಇದಾರೆ, ಸೊ ಸ್ವಚ್ಛವಾಗಿ ಬದುಕಿ, ಗಲೀಜನ್ನೆಲ್ಲ ಬಿಸಾಕಿ ಸ್ವಚ್ಛವಾಗಿ ಬದುಕಿ, ಕ್ಲೀನ್ ಆಗಿ ಇಟ್ಕೊಳ್ಳಿ. ಕೊಟ್ಟಿರ್ತಕ್ಕಂತ ಮನೆಯಲ್ಲಿ ಕೂಡ ಸ್ವಚ್ಛವಾಗಿ ನಾನು ಕ್ಲೀನ್ ಮೇಡಮ್, ನಾನು ಎಷ್ಟು ಇದ್ರು ಕ್ಲೀನ್ ಆಗಿ ಇರ್ತೀನಿ. ಈ ನಮ್ಮ ಅಕ್ಕದಿರ ಸ್ವಲ್ಪ ಗಲೀಜು ಮೇಡಮ್, ನಾನೇ ಬೈತೀನಿ ಅವ್ರಿಗೆ. ಎಲ್ಲಾರ್ಗು ನೀವು ಅರಿವು ಮೂಡಿಸ್ಬೇಕು. ಓ ಮೇಡಮ್, ಮತ್ತೆ ಇನ್ಯಾರಾದ್ರೂ ಬಂದು ಅಲ್ಲಿ ಶೌಚಾಲಯದಲ್ಲಿ ಮತ್ತೆ ವಾಸ ಮಾಡೋದಕ್ಕೆ ಆರಂಭ ಮಾಡದೇ ಇರೋ ಹಾಗೆ ನೀವು ನೋಡ್ಕೋಬೇಕು ಬಿಂದು ಅವರೇ. ಅದು ನಾನು ಇದ್ ಮಾಡಕ್ಕಾಗಲ್ಲ ಮೇಡಮ್. ಕೆಲವರು ಎಷ್ಟೋ ಜನ ಅಲ್ಲಿ ಮನೆ ಇಲ್ದೇವ್ರು ಇದ್ದಾರೆ ಮೇಡಮ್. ಪಾಪ ನಮ್ ಮನೆ ಕೊಟ್ಟಿದ್ದಕ್ಕೆ ಎಷ್ಟೋ ಜನ ಅಲ್ಲಿ, ಅವ್ರ ಏನಂತಾರ ಗೊತ್ತಾ, ದೇವ್ರ ದಯದಿಂದ ನಿಮ್ ಮನೆ ಬಂತು, ದೇವ್ರು ನನಗ್ ಕೊಟ್ಟಿರಲ್ವಾ, ನಿಮ್ಗೂ ಬರ್ತದೆ ಅಂತ ಅಂದಿದೀನಿ ಮೇಡಮ್. ಸಾಕಷ್ಟು ಜನಕ್ಕೆ ಅಲ್ಲಿ ವಾಸದ ಮನೆಯ ಅಗತ್ಯ ಇದೆ. ಮನೆಗಳಿಲ್ಲ ಮೇಡಮ್. ಇನ್ನೊಂದ್ ಹೇಳ್ತೀನಿ ಗೊತ್ತಾ, ಅಲ್ಲಿ ಎರಡೆರಡು ಮನೆ ಇರೋರೆ ಅಲ್ಲಿ ಜೊಪ್ಪಿ ಹಾಕೋರೆ, ಎರಡೆರಡೆರಡು ಇರೋ ಮನೆಗಳೇ ಜೊಪ್ಪಿ ಹಾಕೋರೆ. ಆದ್ರೂ ಕೂಡ ಅವ್ರವ್ರು ಫ್ಯಾಮಿಲಿ ದೊಡ್ಡದು ಅಲ್ವಾ, ಜಾಗ ಸಾಕಲ್ಲ ಅಂದ್ಬಿಟ್ಟು, ಜಾಗ ಸಾಕಾಗಲ್ಲ ಅಂದ್ಬಿಟ್ಟು ಇದು ಜೊಪ್ಪಿಗಳಾಕಿರೋದ್ ಮೇಡಮ್. ಅವತ್ತಿನ ದಿನ ಕಾರ್ಪೆಟ್ರು ಬೈದ್ರು, ಕಾರ್ಪೆಟ್ರು ಬೈದ್ರು, ನಿಮ್ಗೆ ಎರಡೆರಡು ಮನೆ ಇಟ್ಕೊಂಡೆ ನಿಮ್ಗೆ ಈ ತರ ಆಗ್ತಿರಲ್ಲ ಪಾಪ, ಏನ್ ಇಲ್ದವ್ರಿಗೆ ದೇವ್ರ ದಯದಿಂದ ಒಂದ್ ಮನೆ ಅದನ್ನ ಕೊಡಿ ಅಂತ ದೇವ್ರ ಹತ್ರ ಬಿಡ್ಕೊಟ್ರಲ್ಲ. ಹೇಗೆ ಭಾರತದಲ್ಲಿ ಸ್ಲಮ್ಗಳು ಜಾಸ್ತಿ ಆಗ್ತಾ ಇದೆ ಯಾಕೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಬಿಂದು ಅವರು ಹೇಳ್ತಾ ಇರೋದು ಸತ್ಯ ಇದೆ. ಅದರಲ್ಲಿ ಅಧಿಕಾರಿಗಳ ಬಗ್ಗೆ ಕ್ರಮ ಕೈಗೊಳ್ಬೇಕು, ಪರಿಶೀಲನೆ ನಡೆಸಬೇಕು ಅಂತ ಅನ್ಸುತ್ತೆ. ಖುಷಿಯಾಗಿದ್ದೀರ ಅಮ್ಮ ಬಿಂದು ಅವರೇ? ಈಗ ನಿಮ್ಗಾದ್ರೂ ಮನೆ ಸಿಕ್ಕೋದಕ್ಕೆ ಮೇಡಮ್ ಸ್ವಲ್ಪ ಖುಷಿಯಾಗಿದೆ. ನೀರಿನ ಪ್ರಾಬ್ಲಮ್, ಸ್ವಲ್ಪ ಕರೆಂಟ್ ಪ್ರಾಬ್ಲಮ್ ಮೇಡಮ್. ರೈಟ್, ಕಾರಣ ಅದನ್ನು ಕೂಡ ಅಧಿಕಾರಿಗಳ ಗಮನಕ್ಕೆ. ಧನ್ಯವಾದಗಳು ನ್ಯೂಸ್ 18 ನೊಂದಿಗೆ ಮಾತನಾಡಿದ್ದಕ್ಕೆ. ಇನ್ನಷ್ಟು ಅಪ್ಡೇಟ್ ನೋಡೋಣ, ಚಿಕ್ಕ ಬ್ರೇಕ್ನ ನಂತರ. ವೆಲ್ಕಮ್ ಬ್ಯಾಕ್. ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಚೆನ್ನೈನಲ್ಲಿ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಚೆನ್ನೈನ ಸೆಂಟ್ರಲ್ ರೈಲ್ವೆ ನಿಲ್ದಾಣದ ಬಳಿ ಭಾರೀ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಇದು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.